ಈ ಒಂದು ಗಿಡ ಏನು ನೋಡ್ತಾ ಇದ್ರ, ನೋಡೋಕೆ ಒಂದು ಸಾಮಾನ್ಯ ಗಿಡ ತರ ಇದೆ, ಆದ್ರೆ ಇದು ನಮ್ಮ ನಾಲಿಗೆಯ ಟೇಸ್ಟ್ ಬಡ್ಸ್ ಏನಿದೆ ಅದನ್ನ ಯಾಮಾರಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಹೂಗಳನ್ನ ನೋಡಿದ್ರೆ ಲಾಲ್ಬಾಗಿಗೆ ಏನು ಬಂದಿಲ್ಲ. ನಾನು ಬಂದಿರ್ತಕ್ಕಂಥದ್ದು ನಮ್ಮ ಕೊಡಗಿಗೆ, ಕೊಡಗಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವಂತಹ ಕುಶಾಲ್ ನಗರದ ನಿಸರ್ಗಧಾಮದ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ನರ್ಸರಿಗೆ. ತುಂಬ ವಿಶೇಷವಾದಂಥ ನರ್ಸರಿ ಇದು. ಮಾರ್ಕೆಟಲ್ಲಿ ಧೂಳಕ್ಕೆ ಸೇರುವಂಥ ಇಸ್ರೇಲಿ ಅವಕಾಡೋ ಸಿಗುವಂಥ ಏಕೈಕ ಜಾಗ ಇದು. ಬನ್ನಿ, ಅದ್ರ ಜೊತೆ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಗಿಡಗಳ ಪರಿಚಯವನ್ನು ಮಾಡಿಕೊಡೋಣ. ಈ ಒಂದು ನರ್ಸರಿ ಇರ್ತಕ್ಕಂಥದ್ದು ಮಡಿಕೇರಿ ಹೋಗುವಂಥ ಒಂದು ರಸ್ತೆಯಲ್ಲಿ. ಇದರ ಹೆಸರು ಭಾಗ್ಯ ನರ್ಸರಿ ಅಂತ. ಈ ಒಂದು ಜಾಗದಲ್ಲಿ ಹೂವು ಹಣ್ಣುಗಳಿಂದ ಹಿಡಿದು ಪ್ರತಿಯೊಂದು ಇಂಡೋರ್ ಪ್ಲಾಂಟ್ ಇರ್ಬೋದು, ಔಟ್ಡೋರ್ ಪ್ಲಾಂಟ್ ಇರ್ಬೋದು, ಎಲ್ಲ ಒಂದು ಶೋ ಗಿಡುವಂಥ ಗಿಡಗಳಿಂದ ಹಿಡಿದು ಹಣ್ಣು ಬಿಡುವಂಥದ್ದು ಮತ್ತು ಆಲ್ಮೋಸ್ಟ್ ಎಲ್ಲ ತೊಡಗಿರ್ಬೇಕಂತ ಎಲ್ಲ ಗಿಡಗಳು ಸಹ ಈ ಒಂದು ನರ್ಸರಿಯಲ್ಲಿ ಸಿಗುತ್ತೆ. ಸ್ಪೆಷಲ್ ಆಗಿರುವಂತಹದ್ದು ಒಂದು ಇಸ್ರೇಲಿ ಅವಕಾಡೋ ಹಾಗೂ ಸಹ ಹೇಳಿದೆ, ಅದನ್ನು ನೋಡೋಣ ಬನ್ನಿ. ಫಸ್ಟಿಗೆ ಇಸ್ರೇಲಿ ಅವಕಾಡೋ ಅಂತಿದ್ನಲ್ಲ ನೋಡಿ, ಇದೆ ಸೇಮ್ ಬಟರ್ ಫ್ರೂಟ್ ಥರನೇ ಇದೆ. ಇದರ ಒಂದು ಹೇಗೆ ಬೆಳೀತಾರೆ ಅಂಥದ್ದು, ಇಲ್ಲಿ ಹೇಗೆ ಬೆಳೀತಾರೆ ಅಂಥದ್ದು ಅದು ಕಂಪ್ಲೀಟಾಗಿ ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಅವರು ಹೇಳ್ಕೊಡ್ತಾರೆ ಬನ್ನಿ. ಆಕ್ಸ್ ಗಿಡಕ್ಕೆ ಡಿಮ್ಯಾಂಡ್ ಅಂತ ಕೇಳ್ತಾ ಇದ್ದೀರಲ್ಲ ನೀವು, ಇದ್ರೂ ಈ ಹಣ್ಣು ತುಂಬ ಉತ್ತಮವಾದದ್ದು ನಿಮಗೆ, ಇದು ಶುಗರ್ ಸಮೇತ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಹಣ್ಣು ಭಾಳ ಉತ್ತಮವಾದ ಹಣ್ಣು, ಆಯಿಲ್ ಕಂಟೆಂಟ್ ಸುಮಾರು 30% ಇದೆ ಇದರಲ್ಲಿ. ಹಣ್ಣು ಬೇಗ ಹಣ್ಣಾದರೂ ಬೇಗ ಹಾಳಾಗಲ್ಲ, ಅದರಿಂದ ಈ ಇದಕ್ಕೆ ಈ ಗಿಡಕ್ಕೂ ತುಂಬ ಡಿಮ್ಯಾಂಡ್ ಆಗಿದೆ. ಈ ಗಿಡನ ಎಲ್ಲರೂ ಕೊಂಡ್ಕೊಂಡು ಹೋಗಿ ಎಲ್ಲ ತೋಟದಲ್ಲಿ, ಅಂದ್ರೆ ಮೇನ್ ಆಗಿ ಇದು ಯಾವುದೋ ಒಂದು ಶುಗರ್ಗೆ ತುಂಬಾ ಕಂಟ್ರೋಲ್, ಶುಗರ್ ಕಂಟ್ರೋಲ್ಗೆ ಕಂಟ್ರೋಲ್ ಆಗ್ತಾ ಇದೆ ನೋಡಿ. ಇದೆಲ್ಲ ನೋಡ್ತಿರುವಂತದ್ದು ಇದು ಕಸಿ ಮಾಡಿರುವಂತದ್ದು, ಅಂದ್ರೆ ಬೀಜದಿಂದ ಬಂದಿರತಕ್ಕಂತ ಒಂದು ಗಿಡ ಅಲ್ಲ ಇದು, ಕಸಿ ಮಾಡಿರುತ್ತೆ, ಕಸಿ ಕಟ್ಟೋದು ಗೊತ್ತಲ್ಲ ಅದರಿಂದ ಬಂದಿರತಕ್ಕಂಥದ್ದು. ಗ್ರಾಫ್ಟೆಡ್ ಗಿಡದಲ್ಲಿ, ಅದು ಗ್ರಾಫ್ಟೆಡ್ ಗಿಡ ಮಾಡಿದ್ರೆ ನಿಮಗೆ 1 ವರ್ಷ 2 ವರ್ಷದಲ್ಲಿ ನಿಮಗೆ ಫಸಲು ತಗೋಬಹುದು ಅದರಲ್ಲಿ. ಇದು ಸೀಡ್ ಅಲ್ಲಿ ಬೆಳೆಸುವಂತ ಬೆಳೆಸಿದ್ದು ಗಿಡ. ಈ ಗಿಡ ನಿಮಗೆ ಏನು ಅಂತಂದ್ರೆ ಸ್ವಲ್ಪ ಫಸಲಿಗೆ ಸಿಕ್ಕಲಿಕ್ಕೆ ನಿಮಗೆ 5-6 ವರ್ಷ ಆಗ್ತಿದೆ. ಗಿಡ ದೊಡ್ಡ ಮರವಾಗಿತ್ತು, ಆದ್ರೆ ಇದರಲ್ಲಿ ಫಸಲು ಜಾಸ್ತಿ ಹಿಡಿತದೆ. ಅದರಲ್ಲಿ ಬೆಳೀತಾ ಬೆಳೀತಾ ಮಾತ್ರ ಸ್ವಲ್ಪ ಫಸಲು ಜಾಸ್ತಿ ಹಿಡಿಬಹುದು. ಒಂದು 5-6 ವರ್ಷ ಕಳೆದ ನಂತರ ತುಂಬಾ ಫಸಲು ಹಿಡಿತದೆ. ಇದೇನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸ್ವಲ್ಪ ಫಸಲು ಜಾಸ್ತಿ ಬರ್ತದೆ, ಮರ ದಪ್ಪ ಬೆಳೀತದೆ, ದೊಡ್ಡದಾಗೂ ಬೆಳೀತದೆ. ಆದ್ರೆ ಇದೇನಂತಂದ್ರೆ ತುಂಬಾ ಮನೆ ಜಾಗ ಕಡಿಮೆ ಇರೋ ಜಾಗದಲ್ಲಿ ಇದು ನಡ್ಲಿಕ್ಕೆ ಆಗಲ್ಲ. ಗ್ರಾಫ್ಟೆಡ್ ಇರೋದು ನಿಮ್ಮ ಮನೆ ಹತ್ತಿರನೇ ದೊಡ್ಡ ಪಾಟ್ಲಿ ಬೇಕಾದ ಸಮೇತ ಇಟ್ಟು ಬೆಳೆಸ್ಕೋಬಹುದು, ಅದು ಉತ್ತಮ. ಅದು ಇದೇನಂತಂದ್ರೆ ತೋಟದಲ್ಲಿ ಹಾಕಿದರೆ ನಿಮಗೆ ಒಳ್ಳೆಯದು. ಇದೆಲ್ಲ ಈಗ ಬೀಜ ಹಾಕಿದ್ದಾರೆ, ಇನ್ನೇನು ಗಿಡಗಳು ಬರಬೇಕು ನೋಡಿ. ಎಷ್ಟು ಕ್ಲೀನಾಗಿ ಟ್ರೇಯಲ್ಲಿ ಬೆಳೆಸಿರುವಂಥದ್ದು ಈ ಗಿಡಗಳನ್ನ ಅಂತ, ಅಷ್ಟು ಕೇರ್ ಮಾಡಬೇಕು. ಅಷ್ಟು ಕೇರ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಬರೋದು ಕಷ್ಟ ಇಲ್ಲಿ ಈ ವೆದರ್ಗೆ. ಈಟ್ ರಾಜ ಒಂದು ಕಾನ್ಸೆಪ್ಟನ್ನು ನೋಡಿರ್ಬೋದು, ಅಂದರೆ ಫುಲ್ಲು ಹಣ್ಣಲ್ಲೇ ಎಲ್ಲ ಜ್ಯೂಸ್ ಮಾಡಿ ಫುಲ್ ಹಣ್ಣಲ್ಲೇ ಕೊಡ್ತಾರಲ್ಲ, ಅಂಥ ಒಂದು ಸೀಬೆ ಗೊತ್ತಲ್ಲ ತುಂಬ ದೊಡ್ಡದಿರುತ್ತೆ ನೋಡಿ. ಅಂಥ ಸೀಬೆಯ ಒಂದು ಗಿಡ ಇದು, ಥೈಲ್ಯಾಂಡ್ ಗಾವ್ ಅಂತಲೂ ಕರೀತಾರೆ ಆ ಒಂದು ಗಿಡ ಇದು. ಇದು ಸಹ ಇಲ್ಲಿ ಈ ಒಂದು ನರ್ಸರಿಯಲ್ಲಿ ಸಿಗುತ್ತೆ. ಈ ಒಂದು ಗಿಡ ಏನು ನೋಡ್ತೀವಿ, ಇದು ಹಲಸಿನಣ್ಣಿನ ಗಿಡ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದೇಳಿ, ಇದು ಮೇಣ ಅನ್ನೋದಿಲ್ಲ, ಮೇಣ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಒಂದು ಗಿಡ ಇದು. ಈ ಒಂದು ಗಿಡ ಏನು ನೋಡ್ತಿದ್ರೆ ಇದು ಇಸ್ರೇಲ್ ಆರೆಂಜ್ ಅಂತ. ಇದಕ್ಕೂ ನಮ್ಮ ಊರಲ್ಲಿ ಸಿಗುವಂತ ಕಿತ್ತಳೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಅದನ್ನ ಸುಲ್ಲು ತಿನ್ಬೋದು, ಇದನ್ನ ಸುಲಿದೇನೆ ಹಂಗೆ ತಿನ್ಬೋದು. ಇಡೀ ಒಂದು ಆಪಲ್ನ ಯಾವ ತರ ತಿಂತಾರೆ ಆ ತರ ಇದನ್ನ ತಿನ್ಬೋದು, ಅದು ಒಂದು ಇದರ ಒಂದು ವಿಶೇಷತೆ. ಈ ಒಂದು ಗಿಡ ಏನು ನೋಡ್ತಾ ಇದ್ರ, ನೋಡೋಕೆ ಒಂದು ಸಾಮಾನ್ಯ ಗಿಡ ತರ ಇದೆ, ಆದ್ರೆ ಇದು ನಮ್ಮ ನಾಲಿಗೆಯ ಟೇಸ್ಟ್ ಬಡ್ಸ್ ಏನಿದೆ ಅದನ್ನ ಯಾಮಾರಿಸುತ್ತೆ. ಯಾಕೆ ಅಂದ್ರೆ ಈ ಒಂದು ಹಣ್ಣನ್ನ ತಿಂದ ನಂತರ ಹಾಗಲಕಾಯನ್ನ ತಿಂದ್ರು ಸಹ ಒಂದು ಸ್ವೀಟ್ ಟೇಸ್ಟ್ ಅನ್ನೇ ಕೊಡುತ್ತೆ, ಅಷ್ಟೊಂದು ಸ್ವೀಟ್ ಆಗಿರುತ್ತೆ. ಮತ್ತು ಟೇಸ್ಟ್ ಬಡ್ಸ್ ಸರಿಯಾಗಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಸಹ ಹಿಡಿಯುತ್ತೆ. ಆ ತರ ಹಾಗಲಕಾಯಿ ತಿನ್ನೋರು ಏನಾದ್ರು ತುಂಬಾನೇ ಬೇಕು ಅನ್ಸಿದ್ರೆ ತಿನ್ಲೇಬೇಕು ಅನ್ಸಿದ್ರೆ ಈ ಒಂದು ಫ್ರೂಟ್ನ ತಿಂದು ಅದನ್ನು ತಿಂದ್ರೆ ಯಾವುದೇ ಒಂದು ಟೇಸ್ಟ್ ಗೊತ್ತಾಗಲ್ಲ. ಈಗ ನೋಡ್ತಿರುವಂಥ ಗಿಡ ಇದೇನಿದೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು, ಬಾದಾಮಿ ಬರುತ್ತಲ್ಲ ಆಲ್ಮಂಡ್, ಅದು ಬಿಡುವಂಥ ಒಂದು ಗಿಡ ಇದು ನೋಡಿ. ಇದು ಚೈನೀಸ್ ಮೂಸಂಬಿ ಅಂತ. ಮತ್ತು ಇದು ಪ್ಲಮ್ಸ್ ಅಂತ, ಪ್ಲಮ್ಸ್ ಗೊತ್ತಲ್ಲ. ಮತ್ತು ಇದು ಚೆರಿ ಫ್ರೂಟು, ಕೇಕ್ ಮೇಲೆಲ್ಲ ಇಟ್ಟಿರ್ತಾರಲ್ಲ ಚೆರಿ, ಆ ಫ್ರೂಟ್ದು ಒಂದು ಗಿಡ ಇದು.
ಮತ್ತೆ ಈ ಒಂದು ಗಿಡ ನೋಡ್ತಿದ್ವಿ ಮ್ಯಾಂಗೋ ಸ್ಟೀಮ್ ಅಂತ. ಇದರ ಹಣ್ಣನ್ನು ಆಲ್ಮೋಸ್ಟ್ ಯಾರು ತಿಂದಿರಲ್ಲ ಅನ್ಕೊಳ್ತೀನಿ. ಇದರ ಒಂದು ಗಿಡ ಸಹ ಇಲ್ಲಿದೆ. ಮತ್ತೆ ಇದು ಥೈಲ್ಯಾಂಡ್ ಚಂಪಾ ಮಲಯನ್ ಆಪಲ್, ಹಳ್ಳಿ ಭಾಷೆಯಲ್ಲಿ ಈರುಳ್ಳಿ ಹಣ್ಣು ಅಂತಾನು ಕರೀತಾರೆ. ಆ ಒಂದು ಗಿಡ ಇದು ನೋಡಿ, ಇದು ನಮ್ಮ ಕರಾವಳಿ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ಕೋಕೋ ಅಂದರೆ ಈ ಚಾಕ್ಲೇಟ್ ಮಾಡೋಕ್ಕೆ ಬಳಸುವಂತಹ ಮೇಯ್ನ್ ಇಂಗ್ರೀಡಿಯೆಂಟ್ ಬರುತ್ತಲ್ಲ ಲೆಮನ್ ಗೋವಾ ಅಂತ. ಸ್ಪೆಷಲ್ ಏನಪ್ಪ ಅಂದರೆ ಫುಲ್ಲು ನಿಂಬೆಹಣ್ಣು ಥರನೇ ಇರುತ್ತೆ, ತುಂಬ ಅಂದರೆ ತುಂಬ ಸ್ವೀಟು, ತುಂಬ ಚಿಕ್ಕದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಂತೂ ತುಂಬಾ ಸ್ಪೆಷಲ್. ಆ್ಯಪಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಶ್ಮೀರದಿಂದನೇ ಎಕ್ಸ್ಪೋರ್ಟ್ ಆಗುವಂಥದ್ದು, ನಾರ್ತಿಂದನೇ. ಈ ಒಂದು ನಮ್ಮ ಒಂದು ಈ ಮಲೆನಾಡು ವೆದರ್ಗೂ ಸಹ ಆ್ಯಪಲ್ ಬರುತ್ತೆ ನೋಡಿ. ಈ ಒಂದು ತಳಿಯ ಒಂದು ಸೇಬಿನ ಗಿಡವನ್ನು ಹಾಕಿದರೆ ಪಕ್ಕ ನಿಮ್ಮ ಮನೆಯಲ್ಲಿ ಸಹ ಸೇಬ್ ಬೆಳಿಬೋದು. ಈಗಷ್ಟೇ ಹೂವಾಗಿ ನೋಡಿ, ಒಂದು ಕಾಯಿ ಆಗಿದೆ ಇದರಲ್ಲಿ. ಈ ಒಂದು ನರ್ಸರಿಯಲ್ಲಿ ಕಂಪ್ಲೀಟ್ ಎಲ್ಲ ಹಣ್ಣುಗಳು ಸಿಗುತ್ತೆ, ಯಾವುದು ಇಲ್ಲ ಅಂತಿಲ್ಲ, ಪ್ರತಿಯೊಂದು ಹಣ್ಣುಗಳು ಸಿಗುತ್ತೆ. ತುಂಬಾ ಬೇಗ ಹೈಬ್ರಿಡ್ ಆಗಿರೋದ್ರಿಂದ ತುಂಬಾ ಬೇಗ ಒಂದು ಇದು ಹಣ್ಣುಗಳು ಬಿಡುತ್ತೆ. ನೋಡ್ತಾ ಇರ್ತಂಥದ್ದು ಇದು ಇಂಡೋರ್ ಪ್ಲಾಂಟ್ಸ್ ಆಯ್ತಾ, ಆಲ್ಮೋಸ್ಟ್ ಎಲ್ಲ ಇಂಡೋರ್ ಪ್ಲಾಂಟ್ಸ್. ಇನ್ನು ಬೋನ್ಸಾಯ್, ಬೋನ್ಸಾಯ್ ಅಂದರೆ ದೊಡ್ಡ ಮರಗಳಿರಬಹುದು, ಅದನ್ನು ಚಿಕ್ಕ ಒಂದು ಪಾಟಲ್ಲಿ ಬೆಳೆಸುವಂಥದ್ದು. ಇದೆಲ್ಲ ಬೋನ್ಸಾಯ್ ಗಿಡಗಳು ನೋಡಿ. ಇದು ಮನೆ ಒಳಗಡೆ ಎಲ್ಲ ಇರುವಂಥ ಒಂದು ಖಾಲಿ ಶೋಗೆ ಇಡುವಂಥ ಒಂದು ಗಿಡಗಳಿವೆಲ್ಲ. ನಮ್ಮ ಮಲೆನಾಡಿನ ಒಂದು ಹೆಗ್ಗುರುತು ಅರೇಕಾ ನಟ್ ಅಂದರೆ ಅಡಿಕೆ, ಅದರ ಒಂದು ಸಹ ಒಂದು ಗಿಡಗಳು ಇಲ್ಲಿ ಕಮ್ಮಿ ಬೆಲೆಗೆ ಸಿಗುವಂಥದ್ದು. ಮನೆಯಲ್ಲಿ ವಾಸ್ತು ಗಿಡ ಅಂತ ಕೇಳಿರ್ಬೋದು ನೀವು, ಮನೆಯಲ್ಲಿ ಮತ್ತು ಈ ಅಂಗಡಿಲೆಲ್ಲ ಇಟ್ಟಿರ್ತಾರೆ, ಆ ಒಂದು ಗಿಡ ಸಹ ಇಲ್ಲಿ ಸಿಗುತ್ತೆ. ಮೇಯ್ನು ಟೂರಿಸ್ಟ್ ಅಟ್ರಾಕ್ಷನ್ ಇಲ್ಲಿ ಏನಪ್ಪ ಅಂದರೆ ಒಂದು ಹೂವಿನ ಗಿಡಗಳು. ಹೂವಿನ ಗಿಡ ನೋಡೋಕ್ಕೆ ಬಂದವರೆಲ್ಲ ಈ ಫ್ರೂಟ್ಸ್ ಬಗ್ಗೆ ಕೇಳಿ ಅದನ್ನು ಸಹ ತೊಗೊಂಡೋಗ್ತಾರೆ. ಈ ಹೂವಿನ ಗಿಡಗಳ ಬಗ್ಗೆ ನೋಡೋಣ. ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಸಹ ಇಂಪಾರ್ಟೆಂಟೇ, ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥದ್ದು ಇದೆ, ಹೊರ ರಾಜ್ಯದಿಂದ ಬಂದಿರತಕ್ಕಂಥ, ಹೊರಗಡೆ ದೇಶದಿಂದ ಸಹ ಬಂದಿರೋದು. ನನಗೆ ಗೊತ್ತಿರೋದು ಆಲ್ಮೋಸ್ಟ್ ಒಂದೇ ಅಷ್ಟು ಸೇವಂತಿಗೆ ನೋಡಿ. ಸೇವಂತಿಗೆ ಎಲ್ಲ ಎಷ್ಟೊಂದು ವೆರೈಟಿಗಳಿವೆ, ತುಂಬಾ ವೆರೈಟಿಗಳಿದೆ, ತುಂಬ ಕಲರ್ಸ್ ಇದೆ, ತುಂಬ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಕೆಲವೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಅಟ್ರಾಕ್ಟಿವ್ ಆಗೇ ಇದೆ. ಎಲ್ಲ ಒಂದು ಈ ಒಂದು ಗಿಡಗಳೇನಿದೆ ಇದೆಲ್ಲ ತುಂಬಾ ಡಿಮ್ಯಾಂಡ್ ಇರತಕ್ಕಂಥ ಗಿಡಗಳು, ಆಲ್ಮೋಸ್ಟ್ ಅರ್ಧಕ್ಕರ್ಧ ಖಾಲಿಯಾಗೋಗಿದೆ. ಸಹ ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಇದೆ, ಮನೆ ಒಳಗಡೆ ಬೆಳೆಯುವಂತಹ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ ಇವೆಲ್ಲ. ಅವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುವಂಥದ್ದು ಇದೇ ಗಿಡಗಳು ಅನಿಸುತ್ತೆ. ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ನಿಜವಾಗಿ ರಿಯಲ್. ಒಂದು ನೀಲಿ ಸುಂದರಿಯ ಹೆಸರು ಆರ್ಕಿಡ್ ಅಂತ, ತುಂಬ ಜನ ಗೊತ್ತಿರುತ್ತೆ, ನಾನಂತೂ ಇದೇ ಫಸ್ಟ್ ಟೈಮ್ ಕೇಳಿದ್ದು. ಅಂತೂ ನೋಡಿರ್ತೀರಾ ಆಂಥೋರಿಯಂ ಗಿಡ, ತುಂಬಾ ವೆರೈಟಿ ವೆರೈಟಿ ಕಲರ್ಗಳಲ್ಲಿ ಸಿಗುತ್ತೆ ಇದು. ಇದು ಸಹ ತುಂಬ ವೆರೈಟೀಸ್ ಆಫ್ ರೋಸಸ್ ಸಹ ಇದೆ ಇಲ್ಲಿ, ರೋಸಸ್ ಇರ್ಬೋದು, ದಾಸವಾಳ ಗಿಡಗಳು ಸಹ ಇದೆ ಇಲ್ಲಿ ನೋಡಿ. ಇಲ್ಲಿ ಕೆಲವೊಂದು ದಾಸವಾಳಗಳು ಹೂ ಬಿಟ್ಟಿವೆ ನೋಡಿ. ಇದೆಲ್ಲ ದಾಸವಾಳ ಗಿಡಗಳು, ತುಂಬಾ ಬೇರೆ 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 ಕಲರ್ದು ಒಂದು ದಾಸವಾಳ ಗಿಡಗಳು ಇಲ್ಲಿದೆ. ಲ್ಯಾಂಡ್ಸ್ಕೇಪಿಂಗ್ಗೆ ಯೂಸ್ ಮಾಡುವಂತಹ ಒಂದಷ್ಟು ಲಾನ್ ಇದೆ ಇಲ್ಲಿ, ಒಂದು ಆ ಥರ ಕಾಣೋಗ್ಬಿಟ್ಟು ನೀವೇ ಕಾಣೋಗ್ಬಿಟ್ಟು ನಿಮ್ಮ ಒಂದು ಮನೆಯ ಮುಂದೆ ಹಾಕೋಬಿಡ್ಬೋದು. ಸಿಂಪಲ್ ಸೇಮ್ ಡೋರ್ ಮ್ಯಾಟ್ ಥರನೇ ಇದೆ ಇದು. ಈ ಒಂದು ಜಾಗದಲ್ಲಿ ಪ್ರತಿಯೊಂದು ಸ್ಪೆಷಲ್ ಅನ್ಸ್ಕೊಳ್ಳೋಂಥ ಎಲ್ಲ ತರಹದ ಒಂದು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಗಿಡಗಳು ಅಷ್ಟೇ ಅಲ್ಲ, ಅಟ್ರಾಕ್ಟಿವ್ ಪಾಟ್ಗಳು ಸಿಗುತ್ತೆ ನಿಮಗೆ. ಆ ಒಂದು ಪಾಟ್ಗಳು ಇಲ್ಲ ಆ ಒಂದು ಗಿಡಗಳನ್ನು ಗಿಡದಲ್ಲಿ ಇರುವಂಥ ಪಾಟ್ಗಳು ಬೇಡ ಅನಿಸಿದರೆ ನೋಡಿ, ಇಲ್ಲೂ ಸಹ ಬೇರೆ ಬೇರೆ ನಿಮ್ಗೆ ಇಷ್ಟ ಆದಂಥ ಪಾಟ್ಗಳು ಸಿಗುತ್ತೆ. ಇಂಡೋರ್ ಪಾಟ್ಗಳಿಗೆ ಈ ಥರ ಸ್ಟ್ಯಾಂಡ್ಗಳೆಲ್ಲ ಸಿಗುತ್ತೆ ಇಲ್ಲಿ, ಪಾಟ್ಗಳನ್ನ ಈ ಥರ ಇಡ್ಬೋದು. ತುಂಬಾ ವೆರೈಟಿ ವೆರೈಟಿ ಪಾಟ್ಗಳು ಸಹ ಇದೆ ನೋಡಿ. ಇದು ಬುದ್ಧನ ಒಂದು ಮುಖ ಇರ್ತಕ್ಕಂಥ ಒಂದು ಪಾಟ್ ಇದು. ಇದು ಮನೆ ಒಳಗಡೆ ಇದನ್ನ ತುಂಬ ಇರ್ತಾರೆ ಇದನ್ನು. ಈ ಒಂದು ಪಾಟ್ ನೋಡ್ತಿರ್ಬೋದು, ಇದು ಸೇಮ್ ಮಾರ್ಬಲ್ನಿಂದ ಮಾಡುವಂಥ ಪಾಟ್ ಥರ ಇದೆ. ಅಂದರೆ ಮಾರ್ಬಲ್ ಅಲ್ಲ ಇದು, ಫುಲ್ಲು ಕಂಪ್ಲೀಟ್ ಫೈಬರ್ ಇದು. ಸೇಮ್ ಸೇಮ್ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ. ಎಲ್ಲ ತರಹದ ಒಂದು ಪಾಟ್ಗಳು ಇಲ್ಲಿದೆ. ನಿಮಗೆ ಒಂದು ಯಾವುದೇ ತರಹದ ಗಿಡಗಳು ಬೇಕಾದಲ್ಲಿ ಈ ಒಂದು ಜಾಗಕ್ಕೆ ಬಂದಾಗ
ಈ ಒಂದು ಜಾಗ ತುಂಬಾನೇ ಟೂರಿಸ್ಟ್ ಪ್ಲೇಸ್ ಇದು. ಈ ಒಂದು ಜಾಗಕ್ಕೆ ಬಂದಾಗ ಇಲ್ಲೊಂದು ಈ ಒಂದು ನರ್ಸರಿಗೆ ಖಂಡಿತವಾಗ್ಲೂ ಬನ್ನಿ. ತುಂಬಾನೇ ಕಮ್ಮಿ ಬೆಲೆಗೆ, ಒಂದು ಹೊರಗಡೆ ಕಂಪೇರ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ಎಲ್ಲ ಥರದ ಒಂದು ಎಲ್ಲ ಥರದ ಹಣ್ಣು ಹೂವಿನ ಗಿಡಗಳು ಸಿಗುತ್ತೆ. ನಮಸ್ಕಾರ.